ಪ್ರೀತಿಯ ಮಕ್ಕಳೇ, ನೀವು 8ನೇ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಭಿನ್ನ ರಾಶಿ ಅಥವಾ ಭಾಗಲಬ್ಧ ಸಂಖ್ಯೆಗಳು ಅಂತ ಅದಕ್ಕೆ ಹೆಸರು. ಆದರೆ ಭಾಗಲಬ್ಧ ಸಂಖ್ಯೆಗಳ ಆಚೆಗೂ ಸಹ ಸಂಖ್ಯೆಗಳ ಒಂದು ಪ್ರಯಾಣ ನಿಲ್ಲದೆ ಮುಂದೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುವಂಥ ವಿಷಯ. ಭಾಗಲಬ್ಧ ಸಂಖ್ಯೆಗಳು ಯಾವುದು ಆಗಲ್ಲ ಅಂದರೆ, ಯಾವ ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ ಅಂಥದ್ದನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ √2, √3, √5 ಮುಂತಾದವು. ಈ ಅಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರ ಮುಗಿಯದೆ ಹಾಗೇ ಮುಂದುವರಿತಾನೇ ಹೋಗುತ್ತೆ. ನೀವು ಎಷ್ಟು ಮುಂದುವರಿಸಿದ್ರೂ ಆ ಭಾಗಾಕಾರ ನಿಲ್ಲೋದೇ ಇಲ್ಲ. ಹಾಗಾಗಿ ಅದನ್ನು ನಾವು ಅವಿರತವಾಗಿ ಬರ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಒಂದು ಸಣ್ಣ ಮಾದರಿಯನ್ನು ನೀವು ರೆಡಿ ಮಾಡಿ ಇಟ್ಕೋಬಹುದು. ಈ ರೀತಿಯ ಒಂದು ಪೇಪರ್ ರೋಲ್ನಲ್ಲಿ ನೀವು ಈ ಬೆಲೆಗಳನ್ನು ಬರೆದಿಟ್ಕೋಬಹುದು. ಈಗಾಗಲೇ ಬರೆದಿಟ್ಟಿರುವಂಥ ಬೆಲೆಗಳನ್ನು ನಾನು ನಿಮಗಿಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು ಪೇಪರ್ ರೋಲ್ ಇದೆ. ಈ ಪೇಪರ್ ರೋಲ್ನಲ್ಲಿ ನಾನು ಬರೆದಿರೋದು √2 ಬೆಲೆ 1.41419 5 2 3 4 8 2 3 7 1 4 8 2 7 8 5 6 9 7 1 7 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
ರೂಟ್ ಐದರ ಬೆಲೆ. ರೂಟ್ ಐದರ ಬೆಲೆ ನೋಡಿ, 2.2367797949798 ಈ ರೀತಿಯಾಗಿ ಗೂಗಲ್ ಮಾಡಿ ಬಂದಿರುವಂಥ ಬೆಲೆಗಳನ್ನು ನಿಧಾನವಾಗಿ ಎಲ್ಲೂ ತಪ್ಪು ಇಲ್ಲದ ಹಾಗೆ ಇದನ್ನು ಬರ್ಕೊಂಡು ಹೋಗಬಹುದು. ಇದು ರೂಟ್ ಎರಡು ಮತ್ತು ರೂಟ್ ಐದರ ಬೆಲೆ. ಆದರೆ ಅತ್ಯಂತ ದೊಡ್ಡ ಇರ್ರ್ಯಾಷನಲ್ ನಂಬರ್ ಮತ್ತು ಎಲ್ಲರ ತಲೆ ಕೆಡಿಸಿರುವಂಥ ಇರ್ರ್ಯಾಷನಲ್ ನಂಬರು ಪೈ. ನಮಗೆ ಗೊತ್ತಿರೋದು ಪೈನ ಬೆಲೆ 3.14 ಅನ್ನೋದು ಮಾತ್ರ. ಆದರೆ ಪೈ ಬೆಲೆಯನ್ನು ಟ್ರಿಲಿಯನ್ ಗಟ್ಟಲೆವರೆಗೂ ಸೂಪರ್ ಕಂಪ್ಯೂಟರ್ಗಳು ಕಂಡುಹಿಡಿದಿದೆ. ಹಾಗಾಗಿ ಪೈ ಬೆಲೆಯನ್ನು ನಾವು ಇಲ್ಲಿ ನಿಮಗೋಸ್ಕರ ಕೊಡ್ತಾ ಇದ್ದೀವಿ. 3.14159965846926345 ಅಂತ ನೀವು ಎಷ್ಟು ಬೇಕಾದ್ರೂ ಇದರಲ್ಲಿ ಈ ಒಂದು ರೋಲಲ್ಲಿ ಒಟ್ಟು ಪೈನ ಬೆಲೆಯ 1000 ಡಿಜಿಟ್ಗಳು ನಾವು ಬರೆದಿಟ್ಟಿದ್ವಿ. ಬರೀ 1000 ಅಲ್ಲ, ಟ್ರಿಲಿಯನ್ ಗಟ್ಟಲೆ ಹೋಗಿದೆ ಅಂತಂದರೆ ಇದು ಎಷ್ಟು ದೊಡ್ಡ ರೋಲ್ ಆಗತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಇವುಗಳ ಭಾಗಾಕಾರ ಎಲ್ಲೂ ನಿಲ್ಲದೇ ಇರುವಂಥದ್ದು ಮತ್ತು ಮುಂದುವರಿತಾನೇ ಇರುವಂಥದ್ದು ಮತ್ತು ಎಲ್ಲೂ ಸಹ ಪುನರಾವರ್ತನೆ ಆಗದೇ ಇರುವಂಥದ್ದು ಅನ್ನೋದನ್ನು ಗಮನಿಸಬೇಕು. ಯಾವುದೇ ಸಂಖ್ಯೆಯಿಂದ ಭಾಗವಾಗದ, P/Q ರೂಪದಲ್ಲಿ ವ್ಯಕ್ತಪಡಿಸಲಾಗದ ಮತ್ತು ಪುನರಾವರ್ತನೆ ಆಗದ ಸಂಖ್ಯೆಗಳನ್ನು ಹೊಂದಿರುವಂಥ ಸಂಖ್ಯೆಗಳಿಗೆ ನಾವು ಈ ರೀತಿಯ ಇರ್ರ್ಯಾಷನಲ್ ನಂಬರ್ಸ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ರೂಟ್ 2, ರೂಟ್ 5, ರೂಟ್ 7, ರೂಟ್ 8 ಮತ್ತು ಅತ್ಯಂತ ದೊಡ್ಡ ಮತ್ತು ಮಹತ್ವದ ಉದಾಹರಣೆ ಅಂತಂದರೆ ಪೈ. ಈ ಎಲ್ಲ ಇರ್ರ್ಯಾಷನಲ್ ನಂಬರ್ಸ್ನ ಬೆಲೆಗಳನ್ನು ನೀವು ಸಹ ಒಂದು ಸ್ಪೈರಲಲ್ಲಿ ಬರೆದಿಟ್ಕೊಳ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮಸ್ಕಾರ.